ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕಿ ಅನು ಅಕ್ಕ ಅವರಿಗೆ ಇತ್ತೀಚೆಗಷ್ಟೇ ಖಾಸಗಿ ಚಾನಲ್ ಒಂದು ಸ್ತ್ರೀ ಅವಾರ್ಡ್ ಕೊಟ್ಟು ಗೌರವ ಕೊಡ್ತು ಇದರ ಬೆನ್ನಲ್ಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದೀಗ ಈ ಕುರಿತು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ವಿನಯ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ ಅದೇನಂತ ಗೊತ್ತಾ ನನ್ನ ತಂಗಿಯ ತಂಟೆಗೆ ಬಂದರೆ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಅರೇ ಹೌದಾ ವಿನಯ್ ಗೌಡಗೆ ತಂಗಿ ಇದ್ದಾಳ ಅದು ಅನು ಅಕ್ಕನ ಹೀಗಂತ ನಿಮಗೆ ಪ್ರಶ್ನೆ ಮೂಡಬಹುದು ಅಷ್ಟಕ್ಕೂ ವಿನಯ್ ಗೌಡ ಅಕ್ಕ ಅನು ಬಗ್ಗೆ ಏನೇನು ಮಾತನಾಡಿದ್ದಾರೆ ಯಾತಕ್ಕಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಕುರಿತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದ ವಿನಯ್ ಗೌಡ ಸಖತ್ ಸುದ್ದಿಯಲ್ಲಿದ್ರು ಬಿಗ್ ಬಾಸ್ ಮನೆಯೊಳಗೆ ತನ್ನ ಖಡಕ್ ವ್ಯಕ್ತಿತ್ವದಿಂದ ಆನೆ ಅಂತಾನೆ ಕರೆಸಿಕೊಳ್ತಾ ಇದ್ದ ವಿನಯ್ ಗೌಡ ಹೊರಗೆ ಬಂದಾಗ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ರು ತನಗೆ ಅನಿಸಿದ್ದನ್ನ ನೇರವಾಗಿ ಕಡ್ಡಿ ಮುರಿದಂತೆ ಹೇಳೋ ವಿನಯ್ ಈಗ ಅಕ್ಕ ಅನು ಬೆಂಬಲಕ್ಕೆ ನಿಂತಿದ್ದಾರೆ ಅಕ್ಕ ಅನು ಯಾರು ಅಂತ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲದೆ ಇರಬಹುದು ತಮ್ಮದೇ ಸ್ವಂತ ಖರ್ಚಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕಳೆದ ಕೆಲವು ದಿನಗಳಿಂದ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಸಮಾಜಮುಖಿ ಕೆಲಸಗಳಿಂದ ಹಿಂದೆ ಸರಿದಿದ್ರು ತನ್ನ ಆರೋಗ್ಯದ ಬಗ್ಗೆ ಈ ಹಿಂದೆಯೂ ಕೂಡ ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ರು ಈಗ ಮತ್ತೊಮ್ಮೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ವಿಡಿಯೋ ಮಾಡಿ ಕಣ್ಣೀರು ಹಾಕಿದ್ರು ಅನುವಕ್ಕ ನಕಲಿ ಖಾತೆಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಹೆಣ್ಣು ಮತ್ತು ಗಂಡು ಮಕ್ಕಳ ಕುರಿತಾಗಿ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದೇ ಇದ್ರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಹ ಮನಸ್ಥಿತಿ ನಾಶವಾಗಬೇಕು ಅಂತ ಹೇಳಿ ಕಣ್ಣೀರಾಕಿದ್ರು ಹಾಕಿದ್ರು ಅನು ಅಕ್ಕ ಹೌದು ಈ ರೀತಿಯ ವಿಡಿಯೋ ನೋಡ್ತಾ ಇದ್ದಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮೂರನೇ ಅಪ್ ವಿನಯ್ ಗೌಡ ವಿಡಿಯೋ ಮಾಡಿ ಟ್ರೋಲ್ ಮಾಡಿದವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಕ್ಕ ಅನು ಬೆಂಬಲಕ್ಕೆ ನಿಂತು ತೊಂದರೆ ಕೊಡಬೇಡಿ ನೆಗೆಟಿವ್ ಕಮೆಂಟ್ ಮಾಡಿದವರ ಅಡ್ರೆಸ್ ಹುಡುಕೋದೇನು ಕಷ್ಟ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಅಕ್ಕ ಅನು ಅನ್ನೋರ ವಿಡಿಯೋ ನೋಡಿ ಬೇಜಾರಾಯಿತು ಅಂತ ಹೇಳಿ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಆರೋಗ್ಯ ಸರಿಯಿಲ್ಲದೆ ಇದ್ರೂ ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯೋದು ಸ್ವಚ್ಛಗೊಳಿಸೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂಥವರಿಗೆ ಕಮೆಂಟ್ ಮಾಡೋದು ಅಸಭ್ಯ ಪದಗಳನ್ನು ಬಳಸೋದು ನಿಮಗೆ ಇದರಿಂದ ಏನು ಸಿಗುತ್ತೆ ಅಂತ ವಿನಯ್ ಹೇಳಿದ್ದಾರೆ ಹೌದು ಅಕ್ಕ ಅನು ವಿರುದ್ಧ ನೆಗೆಟಿವ್ ಕಮೆಂಟ್ ಮಾಡೋರ ವಿರುದ್ಧ ವಿನಯ್ ಗೌಡ ಗರಂ ಆಗಿ ವಿಡಿಯೋ ಮಾಡಿದ್ದಾರೆ ನಾನು ಮಾತನಾಡ್ತಾ ಇರೋದು ಫೇಕ್ ಅಕೌಂಟ್ ಇಟ್ಕೊಂಡು ಫೇಕ್ ಕಮೆಂಟ್ ಮಾಡ್ತಾ ಇರೋರಿಗೆ ಈ ಕೆಲಸ ನಿಮಗೆ ನಿಜಕ್ಕೂ ಇಷ್ಟವಾಗ್ತಾ ಇದ್ರೆ ನಿಮಗೆ ಮನಸ್ಸು ಮನುಷ್ಯತ್ವ ಅನ್ನೋದಿದ್ರೆ ಒಮ್ಮೆ ಕನ್ನಡಿ ನೋಡಿಕೊಂಡು ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ತಾಯಿಗೆ ಅದೇ ಪದಗಳನ್ನು ಬಳಸಿ ನೋಡಿ ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ಗೊತ್ತಾಗುತ್ತೆ ತಪ್ಪನ್ಸೋದಿಲ್ಲ ಅಂತ ವಿನಯ್ ಗೌಡ ಕಿಡಿಕಾರಿದ್ದಾರೆ ಹಾಗಾದರೆ ಈ ಪ್ರಕರಣದಲ್ಲಿ ಮುಂದೇನಾಗಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಸೈಬರ್ ಕ್ರೈಮ್ಗೆ ದೂರು ಕೊಡಬಹುದು ಅಂಥೇಳಿ ಯಾರೆಲ್ಲ ಕೆಟ್ಟದಾಗಿ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಮಾಡಿದ್ದೀರಾ ಅವರ ಅಡ್ರೆಸ್ಗಳು ಸಿಗುತ್ತವೆ ಸಿಗಲ್ಲ ಅಂತೇನಿಲ್ಲ ತುಂಬಾ ಈಸಿಯಾಗಿ ಸಿಗುತ್ತೆ ಸಿಕ್ಕಿದಾಗ ಗೊತ್ತಲ್ಲ ಏನಾಗುತ್ತೆ ಅಂತ ಅಲ್ಲಿವರೆಗೂ ಹೋಗೋದು ಬೇಡ ಈಗ ಅಮ್ಮ ಅಕ್ಕ ಅನ್ನೋದಕ್ಕೆ ಬರೋದಿಲ್ಲ ಅಂತ ಅಲ್ಲ ಅದನ್ನು ಅನ್ನಬಾರ್ದು ಅಂತ ಅದೊಂದು ಗೌರವ ಅಲ್ಲಿವರೆಗೂ ಇಟ್ಕೊಳ್ಬಿಡಿ ಅಂಥೇಳಿ ವಿನಯ್ ಗೌಡ ಮತ್ತೊಂದು ವಿಡಿಯೋ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿನಯ್ ಗೌಡ ಅಕ್ಕ ಅನು ನನ್ನ ತಂಗಿ ಅಂತ ಹೇಳಿದ್ದಾರೆ ಅವ್ರಿಗೇನೇ ಆದರೂ ಅದು ನನ್ನ ಮೇಲಿಂದ ಹೋಗಬೇಕು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾಳೆ ನಾನು ಅನು ಮನಸಾರೆ ತಂಗಿ ಅಂತ ಒಪ್ಕೊಂಡಿದ್ದೀನಿ ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅವಳಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಬಿಗ್ ಬಾಸ್ ಖ್ಯಾತಿಯ ಅಭಿನಯ್ ಗೌಡ ವಾರ್ನಿಂಗ್ ಕೊಡ್ತಿದ್ದಾರೆ ನೋಡೋಣ ಈ ಪ್ರಕರಣದಲ್ಲಿ ಮುಂದೆ ಇನ್ನೇನೆಲ್ಲ ಆಗುತ್ತೆ ಅನ್ನೋದನ್ನು